ನೋಡೋಣ. ಈ ಕಥೆಯಲ್ಲಿ ಏನಂತಂದ್ರೆ ಒಂದು ಓಟದ ಸ್ಪರ್ಧೆಯನ್ನು ಏರ್ಪಡಿಸ್ತಾರೆ. ಯಾರ ನಡುವೆಪ್ಪ ಅಂತಂದ್ರೆ ನಾಯಿಗಳ ಮಧ್ಯೆ ಮತ್ತು ಚಿರತೆಯ ಮಧ್ಯೆ ಓಟದ ಸ್ಪರ್ಧೆ. ಯಾರು ಫಾಸ್ಟ್ ಆಗಿ ಓಡಬಹುದು ಅನ್ಸುತ್ತೆ ನಿಮಗೆ? ಚಿರತೆ. ಚಿರತೆ ಓಡುತ್ತೆ ಅಂತ ಅನ್ಸುತ್ತೆ. ನೋಡೋಣ ಈ ಕಥೆಯಲ್ಲಿ ಏನಾಗುತ್ತೆ ಅಂತ ಹೇಳಿ. ಸೊ ಸ್ಪರ್ಧೆ ಪ್ರಾರಂಭ ಆಯ್ತು, ನಾಯಿಗಳು ಎಲ್ಲ ರೆಡಿ ಆದವು, ಚಿರತೆ ಕೂಡ ರೆಡಿ ಆಯ್ತು. ಈಗ ವಿಸಲ್ ಹಾಕಿದ್ರು, ಎಲ್ಲ ನಾಯಿಗಳು ಏನು ಮಾಡಿದ್ವು, ಸಖತ್ ಫಾಸ್ಟ್ ಆಗಿ ಓಡೋಕೆ ಶುರು ಮಾಡಿದ್ವು. ಯಾಕೆ? ನಾನು ಫಾಸ್ಟ್ ಆಗಿ ಓಡಬೇಕು, ನಾನು ಚಿರತೆಗಿಂತ ಫಾಸ್ಟ್ ಅಂತ ಹೇಳಿ ಪ್ರೂವ್ ಮಾಡಬೇಕು ಅಂತ ಅನ್ನೋ ಒಂದು ಉತ್ಸಾಹದಲ್ಲಿ ಎಲ್ಲ ನಾಯಿಗಳು ಸಖತ್ ಫಾಸ್ಟ್ ಆಗಿ ಓಡೋಕೆ ಶುರು ಮಾಡಿದ್ವು. ಆಮೇಲೆ ಅಲ್ಲಿ ನೋಡೋಕೆ ಬಂದವ್ರಿಗೆಲ್ಲ ಒಂದು ದೊಡ್ಡದಾದಂಥ ಆಶ್ಚರ್ಯ ಕಾದಿತ್ತು. ಏನಪ್ಪ ಆಶ್ಚರ್ಯ ಅಂತಂದರೆ, ಚಿರತೆ ಓಡಲೇ ಇಲ್ಲ, ಅದರ ಸ್ನಾನದಲ್ಲಿ ಅಲ್ಲೇ ನಿಂತಿತ್ತು, ಅದು ಓಡಲೇ ಇಲ್ಲ. ಅದಕ್ಕೆ ಒಬ್ಬರು ಕೇಳಿದ್ರಂತೆ, ಯಾಕೆ ಚಿರತೆ ಓಡ್ತಾ ಇಲ್ಲ, ಇಲ್ಲಿ ಏನು ನಡೀತಾ ಇದೆ ಅಂತ ಕೇಳ್ತಾರೆ. ಅವಾಗೆ ಯಾರು ಈ ಸ್ಪರ್ಧೆಯನ್ನು ಏರ್ಪಡಿಸಿದ್ರಲ್ಲ ಅವರು ಬಂದು ಹೇಳ್ತಾರೆ, ಚಿರತೆ ಓಡೋದಿಲ್ಲ, ಓಡಲೇ ಇಲ್ಲ. ಯಾಕಂತಂದರೆ ಚಿರತೆಗೆ ಅದು ಫಾಸ್ಟಾಗಿ ಓಡುತ್ತೆ ಅಂತ ಹೇಳಿ ಯಾರಿಗೂ ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ ಚಿರತೆಗೆ. ಅದಕ್ಕೆ ಗೊತ್ತು ಅದರ ಶಕ್ತಿ ಏನು ಅಂತ, ಗೊತ್ತು ಎಷ್ಟು ಫಾಸ್ಟಾಗಿ ಓಡುತ್ತೆ ಅಂತ ಅನ್ನೋದು ಕೂಡ ಗೊತ್ತು. ಅದು ಯಾವಾಗ ಓಡುತ್ತೆ ಅಂತಂದರೆ ಯಾವಾಗ ಬೇಟೆ ಆಡಬೇಕಲ್ಲ ಅವಾಗ ಮಾತ್ರ ಓಡುತ್ತದು. ಸುಮ್ಮನೆ ಯಾವಾಗ ಯಾವಾಗಲೂ ಯಾರ್ಯಾರು ಕೇಳಿದವ್ರಿಗೆಲ್ಲ ನಾನು ಫಾಸ್ಟಾಗಿ ಓಡ್ತೀನಿ ಅಂಥೇಳಿ ಪ್ರೂವ್ ಮಾಡ್ಕೊಂಡು ಸುತ್ತಾಡಲ್ಲ, ಅದು ಅದರ ಕೆಲಸ ಅಲ್ಲದು. ಅದಕ್ಕೆ ಅದನ್ನು ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ. ಅದಕ್ಕಾಗಿ ಚಿರತೆ ಓಡಲೇ ಇಲ್ಲ. ಹಾಗೆ ನಮಗೂ ಕೂಡ ಜೀವನದಲ್ಲಿ ಇಂಥ ಸಾಕಷ್ಟು ಘಟನೆಗಳು ಎದುರಾಗ್ತವೆ. ಆವಾಗ ನಾವು ನಮ್ಮಲ್ಲಿರುವಂತಹ ಟ್ಯಾಲೆಂಟನ್ನು, ನಮ್ಮ ಶಕ್ತಿಯನ್ನು, ನಮ್ಮ ಯುಕ್ತಿಯನ್ನು ನಾವು ಅವಶ್ಯಕತೆ ಇಲ್ಲದೇ ಇರುವವರಿಗೆ ಪ್ರೂವ್ ಮಾಡೋ ಅವಶ್ಯಕತೆ ನಮಗಿಲ್ಲ. ನಾವು ಇದನ್ನೆಲ್ಲ ಯಾವಾಗ ಉಪಯೋಗ ಮಾಡಬೇಕು, ಯಾವಾಗ ನಮಗೆ ಸದುದ್ದೇಶದಿಂದ ಕೂಡಿದಂಥ ಕೆಲಸಗಳು ಬರ್ತಾವಲ್ಲ ಅವಾಗ ಮಾತ್ರ ಪ್ರೂವ್ ಮಾಡಬೇಕು, ಅವಾಗ ಮಾತ್ರ ಉಪಯೋಗ ಮಾಡ್ಕೋಬೇಕು. ನಾವು ಅದನ್ನು ಇನ್ನೊಬ್ಬರಿಗೆ ಪ್ರೂವ್ ಮಾಡಿ ಅವ್ರ ಕಡೆಯಿಂದ ಸರ್ಟಿಫಿಕೇಟ್ ತಗೊಳ್ಳುವಂಥ ಅವಶ್ಯಕತೆ ನಮ್ಗೆ ಯಾರಿಗೂ ಇರೋದಿಲ್ಲ. ನಮ್ಮ ಬಗ್ಗೆ ಇನ್ನೊಬ್ಬರು ಏನು ಅನ್ಕೋತಾರೆ ಅದು ನಮಗೆ ಬೇಡವಾದಂಥ ವಿಷಯ, ಹೌದು. ಅವರು ಇನ್ನೊಬ್ಬರು ನಮ್ಮ ಬಗ್ಗೆ ಏನು ಹೇಳ್ತಾರೆ ಅಂತ ಅನ್ನೋದು ನನ್ನ ಕಂಟ್ರೋಲಲ್ಲಿ ಇಲ್ಲ. ನಾವು ಅದಕ್ಕೆ ರೆಸ್ಪಾಂಡ್ ಮಾಡಬೇಕು ಬೇಡ ಅಂತ ಅನ್ನೋದನ್ನು ನಿರ್ಧಾರ ಮಾಡೋದು ನನ್ನ ಕೈಯಲ್ಲಿದೆ. ನಾನು ಜಾನೆ ಇದ್ದೇನೆ, ಶಾನೆ ಇದ್ದೇನೆ ಅಂಥೇಳಿ ನಾವು ಇನ್ನೊಬ್ಬರಿಗೆ ಪ್ರೂವ್ ಮಾಡಿದಾಗ ಮಾತ್ರ ನಾವು ಜಾನರಾಗ್ತೇವ? ಇಲ್ಲಲ್ಲ. ನಾವು ಜಾನರಿದ್ದು ನಮ್ಗೆ ಗೊತ್ತು, ಪರೀಕ್ಷೆಯಲ್ಲಿದ್ದಾಗ ಆ ಜಾಣತನ ತೋರಿಸಿ ಪರೀಕ್ಷೆಯಲ್ಲಿ ಫಸ್ಟ್ ಬರ್ಬೋದು, ಅದು ಜಾಣತನ. ಅದು ಬಿಟ್ಟು ಯಾರು ಕೇಳ್ತಾರೋ ಅವ್ರಿಗೆಲ್ಲ ನಾವು ಅದನ್ನು ಪ್ರೂವ್ ಮಾಡ್ಕೊಂತ ಅಡ್ಡಾಡ್ಕೊಂತ ಹೋದ್ವಿ ಅಂತಂದ್ರೆ ನಮ್ಮದು ಸಮಯ ವ್ಯರ್ಥ ಆಗುತ್ತೆ, ನಮ್ಮ ಸಮಯವನ್ನು ವ್ಯರ್ಥ ಮಾಡ್ಬಾರ್ದು. ನಾವೆಲ್ಲ ಹೇಗಿರ್ಬೇಕಪ್ಪ ಅಂದ್ರೆ ಚಿರತೆ ಹಾಗೆ, ನಮ್ಮ ಶಕ್ತಿಯನ್ನು, ಯುಕ್ತಿಯನ್ನು, ಜಾಣತನವನ್ನು ನಾವು ಯಾವಾಗ ಉಪಯೋಗ ಮಾಡಬೇಕು ಅವಾಗ ಮಾತ್ರ ಉಪಯೋಗ ಮಾಡಬೇಕೇ ಹೊರತು ಇನ್ನೊಬ್ಬರಿಗೆ ತೋರಿಸ್ಕೊಂತ ಅವ್ರಿಗೆ ಪ್ರೂವ್ ಮಾಡ್ಕೊತ ಹೋಗೋ ಅವಶ್ಯಕತೆ ನಮಗೆ ಯಾರಿಗೂ ಇಲ್ಲ. ಅದಕ್ಕೆ ನೀವು ಇದನ್ನು ತಿಳ್ಕೊಬೇಕು, ಯಾರಾದರೂ ನಮಗೆ ಏನಾದರೂ ಅಂದಾಗ ನಾವು ಅದನ್ನು ತೊಗೊಳ್ಬೇಕು ಬಿಡಬೇಕು ಅನ್ನೋದು ನಮ್ಮ ಕೈಯಲ್ಲಿರುತ್ತೆ. ನಾವು ಅದನ್ನು ತೊಗೊಳ್ಳೋ ಅವಶ್ಯಕತೆ ಇಲ್ಲ, ನಾವು ತಲೆಯಲ್ಲಿ ಹಾಕೊಳ್ಳೋ ಅವಶ್ಯಕತೆ ಇಲ್ಲ. ನಾವು ಯಾರು, ನಮ್ಮ ಶಕ್ತಿ ಏನು, ನನ್ನಲ್ಲಿರುವಂಥ ಟ್ಯಾಲೆಂಟ್ ಏನು ಅಂತ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಷಯ. ನಮ್ಮ ಮೇಲೆ ನಮಗೆ ನಂಬಿಕೆ ಇರಬೇಕು, ಇನ್ನೊಬ್ಬರು ನಮಗೆ ಏನು ಹೇಳ್ತಾರೆ, ನಮಗೇನು ಮಾತಾಡ್ತಾರೋ ಅನ್ನೋದ್ರ ಮೇಲೆ ಅಲ್ಲ. ಅವ್ರು ಏನೇ ಅಂದರೂ ಕೂಡ ನಾವು ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ನಾವು ಚಿರತೆ ಹಾಗೆ ಬದುಕಬೇಕು, ಎಲ್ಲರಿಗೂ ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ. ನಾನು ನನ್ನ ಬಗ್ಗೆ ಏನು ಅನ್ಕೋತೇನೋ ಅದು ಬಹಳಷ್ಟು ಮಹತ್ವದ್ದಿರುತ್ತೆ. ನಾನು ಏನು ಅಂದ್ಕೊಂಡಿರ್ತೇನೋ ಅದೇ ಪ್ರಕಾರವಾಗಿ ನನ್ನ ಜೀವನ ನಿರ್ಮಾಣ ಆಗ್ತಾ ಹೋಗುತ್ತೆ. ಅದಕ್ಕಾಗಿ ನಿಮ್ಮ ಜೀವನ ಒಂದು ದೊಡ್ಡ ಉದ್ದೇಶದಿಂದ ಕೂಡಿರಬೇಕು, ದೊಡ್ಡದಾಗಿ ನೀವು ಸಕ್ಸಸ್ಸನ್ನು ಕಾಣಬೇಕು ಅಂತಂದ್ರೆ ಒಳ್ಳೊಳ್ಳೆ ವಿಚಾರಗಳನ್ನು ನೀವು ತಲೆಯಲ್ಲಿ ಹಾಕೋಬೇಕು, ಅದನ್ನು ಕೆಲಸ ಮಾಡ್ತಾ ಹೋಗಬೇಕು. ನೀವು ಏನು ಯೋಚನೆ ಮಾಡ್ತೀರಿ ಅದೇ ನೀವು ಆಗ್ತೀರಿ. ಹೌದು, ಅರ್ಥ ಆಯ್ತಲ್ಲ ಎಲ್ಲರಿಗೂ. ಓಕೆ, ಥ್ಯಾಂಕ್ ಯು ಸರ್, ವೆಲ್ಕಮ್.